ಸ್ವಾತಂತ್ರ್ಯ ಹೋರಾಟದಲ್ಲಿ ಅಂಕೋಲಾ ತಾಲೂಕಿನ ಸೂರ್ವೆ ಗ್ರಾಮವೇ ಸಂಪೂರ್ಣವಾಗಿ ತೊಡಗಿಕೊಂಡಿತು. ಕರಬಂದಿ ಚಳವಳಿಯಲ್ಲಿ ಭಾಗವಹಿಸಿದ ಐವರು ಮಹಿಳೆಯರು ಸೇರಿದಂತೆ 39 ಖಾತೆದಾರರ ಹೆಸರು ಅಜರಾಮರವಾಗಿರಲಿ ಎನ್ನುವ ಕಾರಣಕ್ಕೆ ಸ್ತೂಪ ನಿರ್ಮಾಣ ಮಾಡಲಾಗಿದೆ. ಅದು ಏಕೆ ಹೇಗಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಸೂರ್ವೆ ಗ್ರಾಮಸ್ಥರ ಕೊಡುಗೆಯು ಅಪಾರವಾಗಿದೆ. ಇಲ್ಲಿ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ನೆಲೆಸಿದ್ದ 36 ಮನೆಯ ಪೈಕಿ 39 ಖಾತೆದಾರರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳುವುದರೊಂದಿಗೆ ದಾಖಲೆ ನಿರ್ಮಿಸಿದ್ದಾರೆ. ಮನೆ ಮಠ ಕಳೆದುಕೊಂಡ ಇವರು ಧೃತಿಗೆಡದೆ ಹೋರಾಟದ ಹೆಜ್ಜೆಯನ್ನ ತುಳಿಯುವುದರೊಂದಿಗೆ ಸ್ವಾತಂತ್ರ್ಯ ದೊರೆಯುವಲ್ಲಿ ತಮ್ಮ ವಿಶೇಷ ಕಾಣಿಕೆಯನ್ನ ದೇಶಕ್ಕೆ ಸಮರ್ಪಿಸಿದ್ದಾರೆ. ಈ ಹೋರಾಟವನ್ನ ಸ್ಮರಿಸಿಕೊಳ್ಳುವ ದಿಶೆಯಲ್ಲಿ ಎಚ್.ಕೆ. ಪಾಟೀಲ್ ಅವರ ಅಧಿಕಾರಾವಧಿಯಲ್ಲಿ ಕೊಗ್ರೆ ಬೊಮ್ಮಯ್ಯ ದೇವಸ್ಥಾನದ ಹೆಬ್ಬಾಗಿಲ ಬಳಿ ಸ್ತೂಪವು ನಿರ್ಮಾಣಗೊಂಡಿದೆ. ಅಮೃತಶಿಲೆಯಲ್ಲಿ ನಿರ್ಮಾಣಗೊಂಡಿರುವ ಈ ಸುಂದರ ಸ್ತೂಪದಲ್ಲಿ ಒಟ್ಟು 39 ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಅಚ್ಚೊತ್ತಲಾಗಿದೆ. ಇದರಲ್ಲಿ 5 ಮನೆಯ ಅಪ್ಪ ಮಕ್ಕಳು ಸಹಿತ ಜೈಲುವಾಸ ಅನುಭವಿಸಿರುವುದರೊಂದಿಗೆ 5 ಮಹಿಳೆಯರು ಜೈಲು ಸೇರಿದ್ದರು ಎನ್ನುವುದು ವಿಶೇಷ. ರಾಷ್ಟ್ರೀಯ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತವೆ. ಇದು ಭವ್ಯವಾಗಿ ನಿರ್ಮಾಣಗೊಂಡಿರುವ ಈ ಸ್ತೂಪ ಸೂರ್ವೆಯ ಸ್ವಾತಂತ್ರ್ಯ ಹೋರಾಟಗಾರರನ್ನ ಸ್ಮರಿಸಿಕೊಳ್ಳುವುದರೊಂದಿಗೆ ಜನಮಾನಸದಲ್ಲಿ ನೆನಪಾಗಿ ಉಳಿದುಕೊಂಡಿದೆ. ಸೂರ್ವೆ ಗ್ರಾಮದಲ್ಲಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದಂಥ ಸುಮಾರು 29 ಜನ ಸದಸ್ಯರು ಹಾಗೂ 39 ಖಾತೆದಾರರು ಪಾಲ್ಗೊಂಡು ಕರ ನಿರಾಕರಣ ಚಳವಳಿಯಲ್ಲಿ ಭಾಗವಹಿಸಿದರು. ಇದರಲ್ಲಿ ಸಾಮಾನ್ಯವಾಗಿ 5 ಜನ ಮಹಿಳೆಯರೇ ಪ್ರಮುಖ ಪಾತ್ರವನ್ನು ವಹಿಸಿದಂಥ ಮೊಟ್ಟ ಮೊದಲಿನ ಊರು. ಅದರಿಂದ ನಮ್ಮ ಇಲ್ಲಿಯ ಸಮಾನ ಮನಸ್ಕರೆಲ್ಲ ಕೂಡಿ ಹಿಂದಿನ ನೆನಪಿಗಾಗಿ ಒಂದು ಸ್ತೂಪವನ್ನು ನಿರ್ಮಾಣ ಮಾಡಬೇಕಂತ ಮಾತಾಡಿದಾಗ ದಿವಂಗತ ರಾಮಕೃಷ್ಣ ಗಿರಣ್ಣ ನಾಯಕ್ ಇವರ ನೇತೃತ್ವದಲ್ಲಿ ಎಚ್.ಕೆ. ಪಾಟೀಲ್ಗೆ ಭೇಟಿಯಾಗಿ ಎಲ್ಲರ ಮನವಿಯನ್ನು ಕೊಟ್ಟು ಅವರು ನಮಗೆ ಅದರ ಉದ್ದೇಶವನ್ನು ಪೂರೈಸೋಕ್ಕಾಗಿ ಹಣವನ್ನು ಮಂಜೂರು ಮಾಡಿ ಒಂದು ಸ್ತೂಪವನ್ನು ಕಟ್ಟಲಿಕ್ಕೆ ನೆರವಾದಕ್ಕೆ ನಾವು ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೇವೆ. ಇದು ಯಾವಾಗಲೂ ಸೂರ್ಯಲ್ಲಿ ಈ ಸ್ವಾತಂತ್ರ್ಯ ಚಳವಳಿ ಬಗ್ಗೆ ಪ್ರಮುಖ ಪಾತ್ರದಲ್ಲಿ ಅಂಕೋಲಾ ತಾಲೂಕಿನಲ್ಲಿ ಮುಂದುವರೆದಂಥ ಹಳ್ಳಿ ಆದ್ದರಿಂದ ಎಲ್ಲ ಜನಮನದಲ್ಲಿಯೂ ಸ್ವಾತಂತ್ರ್ಯದ ಮನಸ್ಸು ಮೂಡಿ ಆ ನೆನಪನ್ನು ಸದಾ ಉಳಿಸಿಕೊಂಡು ಹೋಗಬೇಕಂತ ಈ ಸ್ತೂಪವನ್ನು ನಿರ್ಮಾಣ ಮಾಡಿದ್ದೇವೆ. ಇಪ್ಪತ್ತೈದನೆಯ ಅಮೃತ ಮಹೋತ್ಸವದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಸಿರಸಿ APMC ಜಿಲ್ಲೆಯ ಸಮಸ್ತ ಜನತೆಗೂ ಶುಭಾಶಯವನ್ನು ಕೋರುತ್ತಿದ್ದೇನೆ. ನಾಡಿನ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ನಾನು ಅರ್ಪಿಸುತ್ತಿದ್ದೇನೆ. ಸಮಸ್ತ ನಾಡಿನ ಜನತೆಗೆ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ನಾಡಿನ ಸಮಸ್ತ ಜನತೆಗೆ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾಗೂ ಅಮೃತ ಮಹೋತ್ಸವದ ಶುಭಾಶಯಗಳು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಸಮಸ್ತ ಜನತೆಗೆ 75ನೇ ವರ್ಷದ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು.
ನಾಡಿನ ಸಮಸ್ತ ಜನತೆಗೆ 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯೋತ್ಸವ ಹಾಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು.